नमस्कार जीटीवी न्यूज कन्नड के स्वागत नानु निम्म वेंकटेश मागडी पट्टणद रोटरी मागडी सेंट्रल कचेरी गुरुपौर्णिमे प्रयुक्त गुरुगळिगे सन्मानिसुव कार्यक्रमवन्नु अध्यक्ष प्रभाकर अवर नेतृत्वदल्लि आयोजिसि कार्यक्रमवन्नु नडेसलायितु ಈ ದಿನ ಈ ನಾಲ್ಕು ವೇದಗಳನ್ನು ವಿಂಗಡಣೆ ಮಾಡಿ ನಮ್ಮ ಮನುಕುಲಕ್ಕೆ ಅರ್ಪಿಸಿದಂತಹ ದಿನ ಕೂಡ ಇದೇ ದಿನ ಅವು ಹಾಗಾಗಿ ಈ ದಿನವನ್ನು ನಾವು ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದೇವೆ ಅವರ ಹೆಸರು ಕೃಷ್ಣದ್ವೈಪಾಯನ ಅಂತ ವೇದವ್ಯಾಸರ ಹೆಸರು ಅವರು ಏನಕ್ಕೆ ವೇದವ್ಯಾಸರು ಅಂತ ಹೆಸರು ಬಂತೆ ಅಂತ ಹೇಳಿದ್ರೆ ಈ ವೇದಗಳನ್ನು ನಾಲ್ಕು ವೇದಗಳಾಗಿ ವಿಂಗಡಿಸ್ತಾರೆ ಹಾಗಾಗಿ ಅವರಿಗೆ ವೇದವ್ಯಾಸ ಅಂತ ಹೆಸರು ಬರುತ್ತೆ ಅವರ ಒಂದು ಜನ್ಮದಿನ ಅವರ ಒಂದು ವೇದಗಳನ್ನು ಅರ್ಪಿಸುವ ದಿನ ಎರಡನ್ನೂ ನಾವು ಗುರುಪೂರ್ಣಿಮೆಯನ್ನಾಗಿ ಆಚರಣೆ ಮಾಡ್ತಾ ಇದ್ದೇವೆ ಸಮಾನರಾಗಿರ್ತಾರೆ ತದನಂತರ
ಅಕ್ಕರೆಯಿಂದ, ಅವಾಗ ನಾವು ಚಿಕ್ಕ ಮಕ್ಕಳಾದಾಗ ಅಕ್ಕರೆಯಿಂದ ಶಾಲೆಗೆ ಕರೆಸಿ ಅಕ್ಷರಾಭ್ಯಾಸವನ್ನು ಮಾಡಿಸಿ. ಯಾಕಂದರೆ ನಮ್ಮ ಮುಂದಿನ ಜೀವನದ ಏಳಿಗೆಗಾಗಿ ಅಕ್ಷರಾಭ್ಯಾಸವನ್ನು ಮಾಡಿಸ್ತಕ್ಕಂಥ ಗುರುಗಳು ಯಾವುದಪ್ಪ ಅಂದರೆ, ನಮ್ಮಲ್ಲಿ ಏನೇ ಸಂಪತ್ತು ಏನೇ ಇದಿದ್ರೂ ಎಲ್ಲ ಒಂದಲ್ಲ ಒಂದು ರೀತಿ ನಾವು ಕಳ್ಕೊಬೋದು, ಇಲ್ಲ ಒಂದಲ್ಲ ಒಂದು ರೀತಿ ಬೇರೆ ರೀತಿ ಯಾರಾದರೂ ಕಳ್ತನ ಮಾಡ್ಬೋದು. ಆದರೆ ಗುರು ಕಲಿಸಿರ್ತಕ್ಕಂಥ ವಿದ್ಯೆಯನ್ನು ಯಾರು ಕಳ್ತನ ಮಾಡಲಿಕ್ಕಾಗಲ್ಲ. ಆ ವಿದ್ಯೆಯ ಅವರಿಗೆ ಗೌರವ ಮತ್ತು ಪದೋನ್ನತಿ ಮತ್ತು ಒಂದು ಉನ್ನತಿ ಕರ್ಣ ಮಾಡುತ್ತೆ, ಮತ್ತು ಅವರು ಹಾಕಿದಂಥ ಒಂದು ಬೀಜ ಮೊಳಕೆಯೊಳಿದು ಮರವಾಗಿ ಹೆಮ್ಮರವಾಗಿ ಅದು ಈ ಮರ ಎಲ್ಲರಿಗೂ ಏನು ಹೇಳಿಕೊಡುತ್ತೆ, ಆ ರೀತಿ ಸಮಾಜದ ಮುಖಿ ಕಾರ್ಯಕ್ರಮಗಳಾಗ್ಬೋದು, ಸಮಾಜದಲ್ಲಿ ಉನ್ನತ ಅಧಿಕಾರಿಗಳಾಗ್ಬೋದು. ನಾರಾಯಣಪ್ಪ ಅವರು ಅಂತ ಇದ್ರು ಒಬ್ಬರು, ಮತ್ತು ಈ ತಟ್ಟಿಕೂಟದಲ್ಲಿ ಅವರ ಹೆಸರು ನಾರಾಯಣಪ್ಪ ಅವರೇ. ಅವ್ರು ನನಗೆ ಯಾವಾಗಲೂ ಬುಕ್ಕಲ್ಲಿ ಹ್ಯಾಂಡ್ ರೈಟಿಂಗ್ ಬರೆಸಿ 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 ಪ್ರತಿದಿನ ಅದೇ ಮಾಡ್ತಾಯಿದ್ದಿದ್ದು ಅವ್ರ ಕೆಲಸ. ಆ ಹ್ಯಾಂಡ್ ರೈಟಿಂಗಿಂದನೇ ನಾನು ಇವತ್ತು ಬೆಂಗಳೂರಿನಲ್ಲಿ ಕೆಲಸ ಸಿಗೋದಕ್ಕೆ ಕಾರಣಕರ್ತರು ಗುರುಗಳೇ. ನಾನು ಈ ಸ್ಥಾನಕ್ಕೆ ಬರೋಕ್ಕೆ ಮೇನ್ ಗುರುಗಳೇ. ಆದ್ದರಿಂದ ಈಗ ನಮ್ಮ ಶ್ರೀಮತಿಯವರು ಗುರುಗಳೇ, ಆದರೆ ನಾನು ಗುರುಗಳಿಗೆ ಪೂಜ್ಯ ಮನೋಭಾವನೆ ಕೊಟ್ಟಿನಿ. ತಾಯಿ ಬಿಟ್ಟರೆ ನೆಕ್ಸ್ಟ್ ಗುರುಗಳೇ ನಾನು, ಆಮೇಲೆ ರೈತರು ಸೈನಿಕರು. ಈ ಮೂರು ಜನಗಳಿಗೆ ನನ್ನ ಜೀವನದಲ್ಲಿ ಅತಿ ಹೆಚ್ಚು ಗೌರವ ಕೊಡ್ತೀನಿ. ಹಾಗೆ ನಾವು 2017 ಮಾರಣವರು ಮತ್ತು ಚನ್ನಪ್ಪ ಸ್ಕೂಲಲ್ಲಿ ನನಗೆ ಪಾಠ ಮಾಡಿದಂಥ 21 ಶಿಕ್ಷಕರಿಗೆ ವಿಷ್ಣುವರ್ಧನ್ ಅವರ ಪುಣ್ಯಸ್ಮರಣೆ ದಿನ ಎಲ್ಲ ಶಿಕ್ಷಕರಿಗೂ ಸನ್ಮಾನ ಮಾಡಿ ಅವ್ರನ್ನ ಎಲ್ಲ ಗುರುಗಳಿಗೂ ಕಾರ್ಯಕ್ರಮ ಮಾಡಿ ಒಂದು ದೊಡ್ಡ ಪ್ರೋಗ್ರಾಮೇ ಮಾಡಿದ್ದು. ಆ ಗುರುಬಲದಿಂದ ನಾವು ಇವತ್ತಿನವರೆಗೂ ಇಷ್ಟು ಚೆನ್ನಾಗಿರೋದಕ್ಕೆ ಕಾರಣ, ಆದ್ದರಿಂದ ಗುರುಗಳ ಬಲ ಇರೋದ್ರಿಂದ ನಾನು ಈ ರೀತಿ ಇರೋದಕ್ಕೆ ಕಾರಣ ಅಂತ ಹೇಳಿ ಗುರುಗಳಿಗೆ ವಂದಿಸುತ್ತ ಅಂತ ಹೇಳಿ ಮಾತು. ನೂರಕ್ಕೆ 100 ನನ್ನ ವಿಷಯ ವಿಜ್ಞಾನ ವಿಷಯ ಏನಿದೆ
नूर के नूर अंक पास नषय फेले राज्य हमारे राज्य संपन्मूल व्यक्ति वृत्ति जीवन मूव वर्ष सेवे शाले शाले हे ಇಡೀ ರಾಜ್ಯದ ಅತ್ಯಂತ ಸುಮಾರು 20ಕ್ಕೂ ಹೆಚ್ಚು 25ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ನಾನು ಭೇಟಿ ಕೊಟ್ಟಿದ್ದೀನಿ ಶಿಕ್ಷಕ ವರ್ಗಕ್ಕೆ ಮಾರ್ಗದರ್ಶನ ಮಾಡಿದ್ದೀನಿ ಪ್ರಶ್ನೆ ಪತ್ರಿಕೆ ಹೇಗೆ ತಯಾರು ಮಾಡ್ತಕ್ಕಂಥದ್ದು ಈ ಒಂದು ಸಿಸಿ ಅಂತಕ್ಕಂಥದ್ದು ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ನಿರಂತರ ಮತ್ತು ಮೌಲ್ಯಮಾಪನ ಪದ್ಧತಿ ಅಂತ ಹೇಗೆ ಮಕ್ಕಳನ್ನು ಸಿದ್ಧಗೊಳಿಸ್ತಕ್ಕಂಥದ್ದು ಅಂತಕ್ಕಂಥದ್ರ ಬಗ್ಗೆ ಇಡೀ ಕರ್ನಾಟಕ ರಾಜ್ಯ ಏನಿದೆ ಸುಮಾರು 20ಕ್ಕೂ ಹೆಚ್ಚು ಜಿಲ್ಲೆ ಮತ್ತು 4 ಡಿವಿಷನ್ನಲ್ಲಿ ಸುಮಾರು 2009ರಿಂದ ಇಲ್ಲಿವರೆಗೂ ನಿರಂತರವಾಗಿ ಸೇವೆಯನ್ನು ಮಾಡಿದ್ದಾರೆ. ನನ್ನ ಮಾಗಡಿ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರು ಪಾಠವನ್ನು ಕೇಳಿರ್ತಕ್ಕಂಥದ್ದಿದೆ. ಚೈತನ್ಯ 1 ಇರ್ಬೋದು, ಚೈತನ್ಯ 2, ಮತ್ತು ವಿಷಯ ಸಂಪದೀಕರಣ ಅಂತಕ್ಕಂಥದ್ದು. ಹೀಗೆ ಹಲವಾರು ಸಂದರ್ಭಗಳಲ್ಲಿ ಡಿ ಎಸ್ ಸಿ ಆರ್ ಟಿ ಇರ್ಬೋದು, ಎನ್ ಸಿ ಆರ್ ಟಿ ಎಲ್ಲ ಹಂತದಲ್ಲಿ ಕೆ ಓ ಎಸ್ ಅಂತಕ್ಕಂಥದ್ದು, ಕೆ ಎಸ್ ಕೆ ಎ ಓ ಹಾಗೆ ಕೆ ಎಸ್ ಇ ಬಿ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಸುಮಾರು 14 ವರ್ಷಗಳ ಕಾಲ ನಾವೇನು ಪ್ರಶ್ನೆ ಪತ್ರಿಕೆ ತಯಾರಿಕೆ ಅಂತ ಇದ್ದಿದ್ದಿಲ್ಲ. ಆ ಹಂತದಲ್ಲಿ ಗೌಪ್ಯ ಕಾರ್ಯ ಅಂತ ಹೇಳ್ತಾರೆ, ಕಾನ್ಫಿಡೆನ್ಷಿಯಲ್ ವರ್ಕ್ ಅಂತ. ನಾವು ಒಂದೊಂದ್ಸರಿ ಹೋಗಿದ್ದೀವಿ ಅಂತ ನಾನು ಕಡೆ ಹೋಗಿದ್ವಿ ಅಂತಲೂ ಹೇಳಿದೆ. ಆ ರೀತಿ 14 ವರ್ಷಗಳು ಸತತವಾಗಿ ನಿರಂತರವಾಗಿ ಡಿಸ್ಕಂಟಿನ್ಯೂ ಅಂತಕ್ಕಂಥದ್ದಿಲ್ಲ, ಬನ್ನಿ ಮುಚ್ಚಬೇಕು ಅಂತ. ಹೀಗೆ ಅಲ್ಲಿ ಸಹ ಪ್ರಶ್ನೆ ಪತ್ರಿಕೆ ತಯಾರಿಕ ಆ ಸಂದರ್ಭದಲ್ಲಿ ಸುಮಾರು ಸರಿ ಬಂದಿದೆ ಪ್ರಶ್ನೆ ಪತ್ರಿಕೆ ಇಲ್ಲ ಅಂತ ಹೇಳಿದಾಗ ಸುಲಭವಾಗಿದೆ. ಕೆಲವು ಬೇರೆ ಬೇರೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಇದೆ ಅಂತಕ್ಕಂಥದ್ದು. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.